ಗೈಸ್ 2017 ಅಲ್ಲಿ ಕೂಡ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದಾನೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಗ್ಲೋರಿ ಕಂಪನಿ ಲಿಮಿಟೆಡ್ ಹ್ಯಾಡ್ ಎ ಪ್ರಾಫಿಟ್ ಆಫ್ 1,360,000 ಫಾರ್ ದಿ ಇಯರ್ ಎಂಡಿಂಗ್ 31st of March 2015 ಆಫ್ಟರ್ ಅಡ್ಜಸ್ಟಿಂಗ್ ದ ಫಾಲೋಯಿಂಗ್ ಆಫ್ಟರ್ ಅಡ್ಜಸ್ಟಿಂಗ್ ಅಂದ್ರೆ ಇವೆಲ್ಲ ಪ್ಲಸ್ ಮೈನಸ್ ಮಾಡ್ಬಿಟ್ಟು ಡಿಪ್ರಿಸಿಯೇಷನ್ ಆನ್ ಮಷಿನರಿ ಗುಡ್ ವಿಲ್ ರಿಟರ್ನ್ ಆಫ್ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಕರೆಂಟ್ ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಓಕೆನಾ ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಯೂಸಿಂಗ್ ದ ಇನ್ಡೈರೆಕ್ಟ್ ಮೆಥಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ನಾವು ಕ್ವಿಕ್ ಆಗಿ ಬಂದ್ಬಿಡೋಣ ಕ್ವಿಕ್ ಆಗಿ ಅಂದ್ರೆ ಏನು ಈ ವರ್ಷದ ಪ್ರಾಫಿಟ್ ಎಷ್ಟಪ್ಪ ಇದೆ 3,60,000 ಇಲ್ಲಿ ಬರೆದು ಬಿಡೋಣ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 30,000 ಇಲ್ಲಿ ಬರೆದು ಬಿಡೋಣ ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಇಲ್ಲಿ ಬರೆದು ಬಿಡೋಣ ಇದೆಯಾ ಅಲ್ಲಿ ಸ್ಪೇಸ್ ಇದೆಯಾ ಇದೆ ಲಾಸ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮೆಷಿನರಿ ಯಾವ್ದೋ ಒಂದು 5,000 ಅದನ್ನು ಬರೆದು ಬಿಟ್ಟೆ ಆಗೋಯ್ತು ಕರೆಕ್ಟಾ ಇನ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲ್ಯಾಬಿ ನೋಡಿ ಒಂದೊಂದೇ ನೋಡೋಣ ಸ್ಟಾಕ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಎಷ್ಟು ಆಗಿದೆ 30,000 ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆಗಿದ್ರೆ ಎಲ್ಲಿ ಬರೀತೀವಿ ಇಲ್ಲಿ ಬರೀತೀವಿ ಸ್ಟಾಕ್ ಎಷ್ಟಪ್ಪ ಇನ್ಕ್ರೀಸ್ ಆಗಿದೆ 30,000 ಇನ್ಕ್ರೀಸ್ ಆಗಿದೆ ಆಮೇಲೆ ಕ್ಯಾಶ್ ಎಲ್ಲೂ ಬರೋಲ್ಲ ಓಕೆನಾ ದಯವಿಟ್ಟು ತಗೋಬಾರದು ತಗೊಂಡ್ರಿ ಅಂತ ಇಟ್ಕೊಳ್ಳಿ ನೀವು ಓದ್ರಿ ಅಂತ ಲೆಕ್ಕ ಓಕೆನಾ ನೆಕ್ಸ್ಟ್ ಡೆಟಾರ್ಸ್ ಡಿಕ್ರೀಸ್ ಆಗಿದೆ ಕರೆಕ್ಟ್ ಏನಪ್ಪ ಸೊ ಡೆಟಾರ್ಸ್ ಡಿಕ್ರೀಸ್ ಆಗಿದೆ ಎಷ್ಟಪ್ಪ ಆಗಿದೆ ಡಿಕ್ರೀಸ್ 20,000 30,000 ನೆಕ್ಸ್ಟ್ ಕ್ರೆಡಿಟಾರ್ಸ್ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಕರೆಕ್ಟಾ ಎಷ್ಟಾಗಿದೆ ಇನ್ಕ್ರೀಸ್ 10,000 ಇನ್ಕ್ರೀಸ್ ಆಗಿದೆ ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಅಂದ್ರೆ ಕರೆಂಟ್ ಲಯಬಿಲಿಟಿ ಏನಾಗಿದೆ ಡಿಕ್ರೀಸ್ ಆಗಿದೆ ಕರೆಕ್ಟಾ ಔಟ್ ಸ್ಟ್ಯಾಂಡಿಂಗ್ ರೆಂಟ್ ಎಷ್ಟಪ್ಪ ಆಗಿದೆ 5,000 ಆಗಿದೆ ಆಮೇಲೆ ಬಿಲ್ಸ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಏನಪ್ಪ ಆಗಿದೆ ಡಿಕ್ರೀಸ್ ಆಗಿದೆ ಬಿಲ್ಸ್ ಪೇಯಬಲ್ ಎಷ್ಟಪ್ಪ ಆಗಿದೆ 10,000 ಆಗಿದೆ ಆಮೇಲೆ ಬಿಲ್ಸ್ ರಿಸೀವಬಲ್ ಕರೆಂಟ್ ಅಸೆಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸೊ ಬಿಲ್ಸ್ ಪೇಯಬಲ್ ರಿಸೀವಬಲ್ ಎಷ್ಟು 20,000 ಅಷ್ಟೇ ಅಲ್ವಾ ಆಗೋಯ್ತು ಕ್ಯಾಶ್ ಅಂದ್ರೆ ದಯವಿಟ್ಟು ಮುಟ್ಟಕ್ಕೂ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಶ್ ಕರೆಂಟ್ ಅಸೆಟ್ ಸಾ ಅಂತ ಹೇಳಿ ತಗೊಂಡ್ಬಿಡ್ತಾರೆ ಬಾಯ್ ಬಾಯ್ ಹೊಡ್ಕೊಳ್ತಾರೆ ಓಕೆನಾ ಈಗ ಫಸ್ಟ್ ಇಷ್ಟು ಐಟಮ್ ನ ಆಡ್ ಮಾಡ ಆಡ್ ಮಾಡಿದ್ರೆ 45,000 ಪ್ಲಸ್ ಮಾಡಬೇಕು ಪ್ಲಸ್ ಮಾಡಿದ್ರೆ ನಮಗೆ ಬರೋದು ಪ್ಲಸ್ 4,05,000 ಓಕೆನಾ ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ ಏನು ಇಲ್ಲ ಓಕೆನಾ ಏನು ಇಲ್ಲ ಅಲ್ಲಿಗೆ 4,05,000 ಬರ್ತಾ ಇದೆ ಆಡ್ ಮಾಡೋದು ಇವೆರಡು ಐಟಮ್ 40,000 ಅಲ್ಲಿಗೆ 4,45,000 ಬಂತು ಲೆಸ್ ಮಾಡೋ ಐಟಮ್ಸ್ 50,000 60,000 65,000 ಕರೆಕ್ಟಾ ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ 3,80,000 ಇದನ್ನ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಸರ್ ಇದನ್ನ ಮಾಡೋದು 5 ನಿಮಿಷ ಅಷ್ಟೇ ಏನು ಜಾಸ್ತಿ ಆಗ ಫಸ್ಟ್ ಕರೆಂಟ್ ಅಸೆಟ್ ಯಾವ್ದು ಕರೆಂಟ್ ಲಯಬಿಲಿಟಿ ಯಾವ್ದು ಇನ್ಕ್ರೀಸ್ ಆಗಿದ್ರೆ ಲೆಸ್ ಮಾಡಿ ಕರೆಂಟ್ ಅಸೆಟ್ ನ ಡಿಕ್ರೀಸ್ ಆಗಿದ್ರೆ ಮೈನಸ್ ಮಾಡಿ ಕರೆಂಟ್ ಲಯಬಿಲಿಟಿ ಯಾವ್ದ್ಯಾವ್ದು ಅಂತ ನೋಡ್ಕೊಳ್ಳಿ ಅದು ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡಿ ಡಿಕ್ರೀಸ್ ಆಗಿದ್ರೆ ಮೈನಸ್ ಮಾಡಿ ಇಷ್ಟು ಮಾಡಕ್ ಬರಲ್ವಾ ಬರುತ್ತೆ ಇಲ್ಲ ಇಷ್ಟು ಇವತ್ತಿನ ಸಮಾಚಾರ